ಹಾಯ್ ಸರ್, ನಮಸ್ತೆ. ಯುಗಾದಿ ಹಬ್ಬದ ಶುಭಾಶಯಗಳು. ಹೇಗಿದ್ದೀರಾ ಸರ್? ಸರ್, ಈ ಬ್ರಹ್ಮ ಮುಹೂರ್ತ ಮತ್ತು ಬ್ರಾಹ್ಮಿ ಮುಹೂರ್ತ ಇದೆರಡು ಒಂದೇನಾ? ಇದು ಬೆಳಿಗ್ಗೆ ಎಷ್ಟೊತ್ತಿಗೆ ಶುರುವಾಗುತ್ತೆ ಸರ್? ಈ ಮುಹೂರ್ತದಲ್ಲಿ ಮಾಡುವಂಥ ಎಲ್ಲ ಕೆಲಸಗಳು, ಆಲೋಚನೆಗಳು ತುಂಬ ಬೇಗ ಕೈಗೂಡುತ್ತಂತೆ. ಇದು ನಿಜಾನಾ? ನನಗೊಂಚೂರು ತಿಳಿಸ್ಕೊಡಿ ಸರ್. ಬ್ರಾಹ್ಮಿ ಮತ್ತು ಬ್ರಹ್ಮ ಇವೆರಡರ ಅರ್ಥ ಹೇಳಪ್ಪಿ. ಬ್ರಾಹ್ಮಿ ಅಂದ್ರೇನು, ಬ್ರಹ್ಮ ಅಂದ್ರೇನು ಹೇಳು ಬಂಗಾರ. ನಿಂಗೆ ಏನು ತಿಳ್ಕೊಂಡಿದ್ಯೋ ಅದು ಹೇಳು, ಬೇಜಾರು ಮಾಡ್ಕೋಬೇಡ. ಹೀಗೆ ಕಲಿತ್ರೆ ತುಂಬ ನಿನ್ನ ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ. ಅದಕ್ಕೆ ಸರ್, ನನಗೆ ಗೊತ್ತಿರೋ ಪ್ರಕಾರ ಬ್ರಹ್ಮ ಅಂದರೆ ಸೃಷ್ಟಿಕರ್ತ, ಎಲ್ಲರ ಹಣೆ ಬರಹ ಬರೆಯೋನು ಅಂತ. ಬ್ರಾಹ್ಮಿ ಅಂದರೆ ಆಯುರ್ವೇದದಲ್ಲಿ ಎಲ್ಲೋ ಕೇಳಲಾಗಿದೆ ಸರ್, ಬ್ರಾಹ್ಮಿ ಕೇಶತೈಲ ಅಂತ ಕೇಳಲಾಗಿದೆ ಅಷ್ಟೇ. ಅದು ಬಿಟ್ಟರೆ ಅದ್ರ ಬಗ್ಗೆ ಹೆಚ್ಚಿಗೆ ಏನೋ ನನಗೆ ಮಾಹಿತಿ ಗೊತ್ತಿಲ್ಲ ಸರ್, ದಯವಿಟ್ಟು ತಿಳಿಸ್ಕೊಡಿ. ಇವಾಗ ಪ್ರೇಮ್ ಮತ್ತೆ ಪ್ರೇಮಿ ಅಂದ್ರೆ ನೀನು ಮತ್ತೆ ನಿನ್ನ ಪತ್ನಿ ಅಂತ ಅರ್ಥ ಅಲ್ವಾ? ಬ್ರಹ್ಮ ಮತ್ತೆ ಬ್ರಾಹ್ಮಿ ಅಂದ್ರೆ ಬ್ರಹ್ಮ ಮತ್ತೆ ಬ್ರಹ್ಮನ ಮಡದಿ ಅಂತ ಅರ್ಥ. ಬ್ರಹ್ಮನ ಮಡದಿ ಬ್ರಾಹ್ಮಿನ ಸರಸ್ವತಿ ಅಂತಾರೆ. ಸರಸ್ವತಿ ಬ್ರಾಹ್ಮಿ ಅಂದ್ರೆ ಸರಸ್ವತಿ, ಬ್ರಹ್ಮ ಅಂದ್ರೆ ಬ್ರಹ್ಮ ಅಂತ. ಸೂರ್ಯೋದಯಕ್ಕೂ ಮುನ್ನ ಅಂದರೆ ಸೂರ್ಯೋದಯಕ್ಕೂ ಮುನ್ನ ಪ್ರತಿದಿನ ನಾಲ್ಕು ಘಟಿಗಳನ್ನು, ಅಂದರೆ ಒಂದು ಘಟಿ 60 ಘಟಿ ಇರುತ್ತೆ ದಿನದಲ್ಲಿ, 24 ಗಂಟೆಗಳಲ್ಲಿ 60 ಘಟಿ ಇರುತ್ತೆ. ಅಂದರೆ 4 ಘಟಿ ಅಂದರೆ ಸುಮಾರು 96 ನಿಮಿಷ ವನ್ನ ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಅಂದರೆ ಬ್ರಹ್ಮ ಮತ್ತು ಬ್ರಾಹ್ಮಿ ಅವರಿಬ್ಬರೂ ಸೇರಿರುವಂತಹ ಮುಹೂರ್ತ ಅಂತ ಅರ್ಥ. ಹಾಗಾಗಿ ಆ ಸಮಯವನ್ನು ಅವರು ಹಂಚ್ಕೋತಾರೆ, 4 ಘಟಿಗಳು. ಅದು ತುಂಬ ಶ್ರೇಷ್ಠ. ಸೂರ್ಯೋದಯಕ್ಕೂ ಮುನ್ನ 96 ನಿಮಿಷಗಳು ಅಂದರೆ 1 ಗಂಟೆ 36 ನಿಮಿಷಗಳು. ಸುಮಾರು 6 ಗಂಟೆಗೆ ಎಷ್ಟೊತ್ತಿಗೆ ಸೂರ್ಯೋದಯ ಆಗುತ್ತೆ ಅಂತ ಒಂಟಿಕಪ್ಪಲ್ ಪಂಚಾಂಗದಲ್ಲಿ ಸಿಗುತ್ತೆ, ಯಾವ್ಯಾವ ದಿನ ಎಷ್ಟೊತ್ತಿಗೆ ಸೂರ್ಯೋದಯ ಆಗುತ್ತೆ ಅಂತ. ಆ ಸೂರ್ಯೋದಯ 6 ಗಂಟೆಗಾದರೆ 5 ಗಂಟೆ 24 ನಿಮಿಷದಿಂದ ಬ್ರಾಹ್ಮಿ ಮುಹೂರ್ತ ಶುರುವಾಗುತ್ತೆ. ಆಯಿತು, ಅದಕ್ಕಿಂತ ಮುಂಚೆ ಮತ್ತೆ 96 ಸೆಕೆಂಡ್. ಇದು ಪತ್ನಿಯದೊಂದು ಪತಿಯದೊಂದು ಅಂತ. ಅಂದರೆ 4 ಗಂಟೆ 24 ನಿಮಿಷದಿಂದ 6 ಗಂಟೆವರೆಗೂ ಬ್ರಹ್ಮ ಅಥವಾ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಅಂತ ಅರ್ಥ. ಕರೆಕ್ಟಾಗಿ 1 ಗಂಟೆ 36 ನಿಮಿಷ ಇದನ್ನು ಪಾಲಿಸ್ಬಂಗಾರು. ಈ ಟೈಮಲ್ಲಿ ಹಕ್ಕಿಗಳ ಕಲರವ ಪ್ರಕೃತಿಯೆಲ್ಲ ನಳಿಸ್ತಾ ಇರುತ್ತೆ, ಜಗತ್ತು ಆರಂಭಗೊಳ್ಳುತ್ತೆ. ಇದು ಅತ್ಯಂತ ಶ್ರೇಷ್ಠ ಗಳಿಗೆಗಳು, ಜಗತ್ತಿನ ಅತ್ಯಂತ ಹೆಚ್ಚು ಶಾಂತ ಪರಿಸ್ಥಿತಿ ಇರುತ್ತೆ. ಇನ್ನು ಸೈನ್ಸ್ ಪ್ರಕಾರ ಆಕ್ಸಿಜನ್ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಹೊಸ ಪೀಪಲ್ ಎಲ್ಲ ಹೇಳ್ತಾರೆ. ಆ ಟೈಮಲ್ಲಿ ಆಕ್ಸಿಜನ್ ಚೆನ್ನಾಗಿ ಸಾಧ್ಯತೆಗಳು ಕಡಿಮೆ ಇದೆ, ಯಾಕಂದರೆ ಮರಗಿಡಗಳು ಆಕ್ಸಿಜನನ್ನು ಹೊರಗೆ ಬಿಡೋದೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ. ಆವಾಗ ಅದು ಸುಮಾರು ಸೂರ್ಯ ಇದ್ದಾಗಲೇ ಏನೆಲ್ಲ ಜಗತ್ತೇ ಮಲಗಿರುತ್ತೆ, ಸಾಧನೆಗೆ ಈ ಸಮಯ ಒಳ್ಳೆಯದು ಅಂತ ಅರ್ಥ. ಅದು ನಿಜ ಬಂಗಾರು. ಬಟ್ ನೀನು ಎಷ್ಟು ಕಷ್ಟಪಡ್ಬೇಕಾಗತ್ತಪ್ಪ, ಎಷ್ಟೋ ಸಲ ಶೂಟಿಂಗ್ 12 ಗಂಟೆಗೆ ಮುಗಿಯುತ್ತೆ, ಮತ್ತೆ ಬ್ರಾಹ್ಮಿ ಮುಹೂರ್ತಕ್ಕೆ ಹೇಳೋದು ಅದು ಚೀಟಿಂಗ್ ಆಗುತ್ತಪ್ಪ. ನಿಂಗೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ, ಯಾವತ್ತು ನೀನು ಬೇಗ ಮಲಗ್ತೀಯೋ ಅವಾಗ ಬ್ರಾಹ್ಮಿ ಮುಹೂರ್ತ ಎದ್ದೇಳು, ದಿನ ಅದನ್ನೇ ಇಟ್ಕೊಬೇಡ. ಒಂದು ಸಲ ಮಲಗಿದ್ರೆ ಕಂಪಲ್ಸರಿ 8 ಗಂಟೆ ನಿದ್ದೆ ಮಾಡಬೇಕು. ಹಂಗೆ ಮಾಡ್ಕೊ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅದು ಯಾವಾಗಲೇ ಮಲಗಲಿ, 12 ಗಂಟೆ ರಾತ್ರಿಗೆ ಮಾಡಲಿ, 8 ಗಂಟೆ ಭರ್ಜರಿ ನಿದ್ದೆ ಮಾಡಬೇಕು, ಯಾವ ಮುಹೂರ್ತ ಆದರೂ ಇರಲಿ ಇಲ್ಲದೇ ಇರಲಿ. ಇಷ್ಟೆಲ್ಲ ಡಿಸಿಪ್ಲಿನ್ಗೆ ಹೋಗ್ಬಿಡ ಬಂಗಾರು. ಇದಕ್ಕೆ ಡಿಸಿಪ್ಲಿನ್ಗೆ ಹೋಗ್ಬೇಕು ಅಂದರೆ ಕಾಡಲ್ಲಿ ಹಿಮಾಲಯದಲ್ಲಿ ಬದುಕಬೇಕು. ಪ್ರತಿನಿತ್ಯ ಒಂದೇ ಥರ ಇರಬೇಕು, ಪ್ರತಿನಿತ್ಯ 8 ಗಂಟೆಗೆ ಮಲಗಬೇಕು. ಹಾಗೆ ಇದ್ದಾಗ ಮಾತ್ರ ಇವೆಲ್ಲ ವರ್ಕೌಟ್ ಆಗುತ್ತೆ. ಇಲ್ಲಿ ನೀನು ದಿನನಿತ್ಯ ಒಂದೊಂದು ಟೈಮ್ ಇರುತ್ತೆ, ಎಷ್ಟೋ ಸಲ ಮೀಟಿಂಗ್ಗಳು, ಫ್ರೆಂಡ್ಸ್ ಮೀಟ್ ಮಾಡ್ಕೊಂಡು ಬರೋದೇ ರಾತ್ರಿ 1 ಗಂಟೆ ಆಗುತ್ತೆ. ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಿದ್ಯಾ ಅಂದರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಒಂದು ಪ್ರಿನ್ಸಿಪಲ್, ನೀನು ಯಾವಾಗಲೇ ಮಲಗಲಿ, 8 ಗಂಟೆ ನಿದ್ದೆ ಮಾಡಬೇಕು. ಅದಕ್ಕೆ ಸರ್ ನಾನು ಪ್ರತಿಯೊಂದನ್ನು ನಿಮ್ಮನ್ನು ಕೇಳಿದ್ದಂತ ತಿಳ್ಕೊಳ್ಳೋದು
ನಾನು ಈ ಥರ 100 ಸರಿ ಗೂಗಲಲ್ಲಿ ಹೋಗಿ ಹುಡುಕಿದ್ರೂ ಇಷ್ಟೊಂದು ಸಂಕ್ಷಿಪ್ತವಾಗಿ ನನಗೆ ಸಿಗಲ್ಲ. ಅದಕ್ಕೋಸ್ಕರನೇ ನಾನು ನಿಮಗೆ ಕಾಡಿಸೋದು, ಪೀಡಿಸೋದು, ದಯವಿಟ್ಟು ಹೇಳಿ ಹೇಳಿ ಅಂತ ಬಲವಂತ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಸರ್, ಲವ್ ಯು, ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಅಪ್ಪಿ, ಈ ರಮ್ಮಿ ಆಟ ಅಂತ ಒಂದು ಗೇಮ್ ಇದೆ, ರಮ್ಮಿ ಆಡಿ ಹಣ ಗೆಲ್ಲಿ ಅಂತ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಬರ್ತಾ ಇದೆ. ಈ ಆಟದವರು ನೀನು ಸೆಲೆಬ್ರಿಟಿ ಅಂತ ಹೇಳಿ ನಿನಗೆ 1,00,000 ರೂಪಾಯಿ ಕೊಡ್ತೀವಿ, ಇದಕ್ಕೆ ಪ್ರಮೋಟ್ ಮಾಡು, ಇದಕ್ಕೆ ಆ್ಯಡ್ ಮಾಡಿಕೊಡು ಅಂತ ಕೇಳಿದ್ರೆ ನಿನ್ನ ಸುಮಾರು 10 ಮೂವೀಸಲ್ಲೂ ಸಿಗಲ್ಲ, ಸುಮಾರು ಒಂದು 20 ಕೋಟಿ ಸಿಗತ್ತೆ ಅಂತ ಇಟ್ಕೊ. ಇದನ್ನ ಮಾಡ್ತೀಯಪ್ಪಿ? ನೀವೇ ಹೇಳಿದ್ರಲ್ಲ ಸರ್, ನೀವೇ ಬರೆದಿದ್ದಿರಲ್ಲ ಸರ್, ಬರೋ ಹಣ ಗುಣಾತ್ಮಕವಾಗಿರಬೇಕು, ಆಗ ಮಾತ್ರನೇ ನಮಗೆ ನಮ್ಮ ಕುಟುಂಬಕ್ಕೆ ಬರೋ ಹಣ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಅಷ್ಟು ಐಶ್ವರ್ಯಗಳನ್ನ ತಗೊಬರೋ ಥರ ಇರಬೇಕು. ಯಾವುದೋ ಹಣ ಬರುತ್ತೆ ಅಂತ ಪಾಪದ ಹಣ ತೊಗೊಂಬಂದರೆ ಅದು ನನಗೆ ನನ್ನ ಕುಟುಂಬಕ್ಕೆ ಅನಾರೋಗ್ಯ, ನೆಮ್ಮದಿ ಇಲ್ಲದೆ ಇರುವಂಥ ಬದುಕು, ದುಃಖ, ಅವಮಾನ, ಹಿಂಸೆ, ಸಾವು, ನೋವು ಇದನ್ನೆಲ್ಲ ತಂದುಕೊಡುತ್ತೆ ಅಂತ ನಾನು ಹೆಂಗೆ ಸರ್ ಮೀರೋದಕ್ಕಾಗುತ್ತೆ? ಬರೋ ಹಣ ಗುಣಾತ್ಮಕವಾಗಿರೋದು 10 ಕೋಟಿ ಬರೋ ಜಾಗದಲ್ಲಿ 1 ಕೋಟಿ ಬಂದ್ರೂ ಅದರಲ್ಲಿ ಸಿಗೋವಂಥ ಸಂತೋಷನೇ ಬೇರೆ ಸರ್. ನಾನು ಯಾವತ್ತೂ ಅಂತ ಪಾಪದ ಕೆಲಸಕ್ಕೆ ಕೈ ಹಾಕಲ್ಲ ಸರ್. ಯಾಕೆ ಸರ್, ನಾನು ತುಂಬ ನಾನು ಕೋಕೋ ಕೋಲಾ, ಪೆಪ್ಸಿ, ತಮ್ಸಪ್ಪು ಇದನ್ನೇ ಕುಡಿಬೇಡಿ ಅಂತ ನಾನು ಒಂದು ಇದು ಕೊಡ್ತೀನಿ, ಸಂದೇಶ ಕೊಡ್ತೀನಿ ಅಂದರೆ ಜಗತ್ತಿಗೆ ರಮ್ಮಿ ಆಡಿ ಅಂತ ಯಾವ ಥರ ಹೇಳೋದಕ್ಕೆ ಸಾಧ್ಯನಾ ಸರ್? ಹೃದಯಾಂತರಾಳದಿಂದ ಅವ್ರ ಹತ್ರ ಹೇಳ್ತಾ ಇದ್ದಾನೆ, ನಿನ್ನಂತಹ ಸ್ನೇಹ ಸಿಕ್ಕಿರೋದು ಇವನ ಅದೃಷ್ಟ ಕಣಪಿ. ಸಾರ್ಥಕವಾಯಿತು ನಿನ್ನ ಫ್ರೆಂಡ್ಶಿಪ್ಪು. ಧನ್ಯವಾದ ಅಹೋರಾತ್ರ.